ನಮ್ಮ ತುಮಕೂರು ಸುದ್ದಿವಾಹಿನಿಯು ನವೆಂಬರ್ 1, 2022 ಇಸ್ವಿಗೆ ಒಂದು ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿ ಸಮಾಜದ ಅಂಕುಡೊಂಕುಗಳನ್ನು, ಸಮಾಜದ ಒಂದು ರೀತಿ ನೀತಿಗಳನ್ನು, ಒಂದು ತಪ್ಪುಗಳನ್ನು ತಿದ್ದಿ ಯಾವುದೇ ಒಂದು ಬಡವ ಆಗಲಿ, ಒಂದು ಮಧ್ಯಮ ವರ್ಗದವರಾಗಲಿ, ಒಂದು ನೊಂದವರ ಬಾಳಲ್ಲಿ ಒಂದು ಸಿಹಿಯನ್ನು ತರುವಂಥ ಕೆಲಸವನ್ನು ಮಾಡಿ ಒಂದು ಸಮಾಜದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಈ ಸುದ್ದಿವಾಹಿನಿ ಒಂದು ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿ 2ನೇ ವರ್ಷಕ್ಕೆ ಕಾಲಿಕ್ತಾ ಇದೆ. ಕರ್ನಾಟಕದಾದ್ಯಂತ ಈ ಸುದ್ದಿವಾಹಿನಿ ಹೆಸರಾಗಬೇಕು. ಈ ಸುದ್ದಿವಾಹಿನಿ ಇನ್ನು ಮುಂದೆ ಯಾವುದೇ ಒಂದು ಸಮಾಜದ ಒಬ್ಬ ದೀನ ಒಂದು ಮುಂದವ್ರು ಬಾಳಲ್ಲ ಆ ಒಂದು ಆಶಾಕಿರಣವನ್ನು ಮೂಡಿಸುವಂಥದ್ದಾಗ್ಬೋದು. ಒಂದು ಸಮಾಜದ ಅಂಕುಡೊಂಕನ್ನು ತಿದ್ದಿ ಸಮಾಜದಲ್ಲಿ ಸಮಾಜ ಒಂದು ಒಳ್ಳೆಯ ಒಂದು ಸನ್ನಡತಲಿ ಮುನ್ನಡೆಯುವಂಥ ಒಂದು ಕೆಲಸವನ್ನು ಸುದ್ದಿವಾಹಿನಿಗಳು ನಮ್ಮ ಸಮಾಜದಲ್ಲಿ ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತು ರಾಜಕಾರಣ ಕಲುಷಿತವಾಗಿದೆ, ಎಲ್ಲಿ ನೋಡ್ರೂ ಭ್ರಷ್ಟಾಚಾರ, ಜನ ಜೀವನ ಮಾಡೋದೇ ಮುಂದೆ ಒಂದು ದುಸ್ತರವಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥವನ್ನೆಲ್ಲ ನೋಡಿದಾಗ ನಮ್ಮ ಸುದ್ದಿವಾಹಿನಿಗಳೇ ಮಾಡಬೇಕು, ಅವನ್ನ ತಿದ್ದಿ ಒಂದು ಒಳ್ಳೆಯ ಒಳ್ಳೆ ದಾರಿಗೆ ತೊಗೊಂಬಂದು ಈ ಸಮಾಜ ಒಂದು ಒಳ್ಳೆ ರೀತಿಯಲ್ಲಿ ಮುನ್ನಡೆಯೋದಕ್ಕೆ ದಾರಿಯಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಸುದ್ದಿವಾಹಿನಿ ಮುಖಾಂತರ ಈ ಸುದ್ದಿವಾಹಿನಿ ಒಂದು ವರ್ಷ ಪೂರೈಸಿ 2ನೇ ವರ್ಷಕ್ಕೆ ಕಾಲಿಕ್ಕಿರೋಂಥ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಕೆಗಳನ್ನು ನಮ್ಮ ತುರುವೇಕರ ತಾಲೂಕು ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಪರವಾಗಿ ನಾನು ಒಬ್ಬ ಆಟೋ ಚಾಲಕರ ಸಂಘದ ಅಧ್ಯಕ್ಷನಾಗಿ ಅವರಿಗೆ ಶುಭಾಶಯಗಳನ್ನ, ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಸುದ್ದಿ ಮಾಧ್ಯಮ ಅಂತಂದರೆ ಸಮಾಜದ ಒಂದು ಅಂಗ, ನ್ಯಾಯಾಂಗ, ಕಾರ್ಯಾಂಗ, ಈ ಒಂದು ಶಾಸಕಾಂಗ, ಈ ಒಂದು ಅಂಗದಲ್ಲಿ ಸುದ್ದಿ ಮಾಧ್ಯಮ ಒಂದು ಪ್ರಮುಖವಾಗುತ್ತೆ. ಯಾಕೆಂದರೆ ಇವತ್ತು ಯಾವನೇ ಒಬ್ಬ ದೊಡ್ಡ ಎಂಥ ಒಬ್ಬ ವ್ಯಕ್ತಿ ಆದರೂ ಕೂಡ ಅವನನ್ನು ಮುಲಾಜಿಲ್ದನೆ ಅವನನ್ನು ಸರಿದಾರಿಗೆ ತರುವಂಥ ಕೆಲಸವನ್ನು ಸುದ್ದಿ ಮಾಧ್ಯಮ ಮಾಡ್ತದೆ.